ಮುದೋಳಿನಿಂದ 10 ಕಿಲೋಮೀಟರ್ ದೂರ ಮಂಟೂರ್ ಅಂತ ಒಂದು ಊರಿದೆ। ಆ ಊರಲ್ಲಿ ಒಂದು ಮಠ ಇದೆ, ಸಿದ್ಧಾರೂಢ ಸ್ವಾಮಿ ಮಠ। ಅದಕ್ಕೆ ಶ್ರೀ ಸದಾನಂದ ಸ್ವಾಮಿಗಳೇ ಅಲ್ಲಿ ಮೇನಾಗಿರೋದು, ಅವರು ಪ್ರೊಡ್ಯೂಸ್ ಮಾಡಿರೋದು ಇದು। ಅವರ ಆಸೆ ಮಠದಿಂದ, ಅಂದ್ರೆ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ಮಠದಲ್ಲೇ ತುಂಬಾ ಇದೆ। ಹೇಳ್ತೀನಿ, ಅದು ಒಂದು ದೊಡ್ಡ ಪಾರ್ಕ್ ತರ ಇದೆ, ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ತರ। ನಿಮಗೆ 3D ಥಿಯೇಟರ್ಸ್ ಇದೆ, 4D ಥಿಯೇಟರ್ಸ್ ಇದೆ, ಆಮೇಲೆ ಈ ಜುರಾಸಿಕ್ ಪಾರ್ಕ್ ತರ ಒಂದು ಸೆಗ್ಮೆಂಟ್ ಇದೆ। ಅಲ್ಲಿ ಸುಮಾರು ಏನೇನೋ ಆಕ್ಟಿವಿಟೀಸ್ ಇದೆ ಅಲ್ಲಿ, ಇಡೀ ಹುಬ್ಳಿ ಮಠದಲ್ಲೂ ಕೂಡ ಇಲ್ಲ ಅಷ್ಟೆಲ್ಲ ಇದೆ ಅಲ್ಲಿ। ಅಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ ಆಮೇಲೆ ಅಲ್ಲಿ ಏನೇನಿದೆ ಅಂತ। ಹಾ, ಡೇಲಿ ನಡೆಯುತ್ತೆ, ಆಮೇಲೆ ಎಲ್ಲಾ ಊರ್ ಕಡೆಯಿಂದನೂ ಮಕ್ಕಳು ಹೋಗ್ತಾರೆ। ಡೇಲಿಲಿ ಅಕ್ಷರಧಾಮ ಯಾವ ರೀತಿ ಇದೆಯೋ ಆ ಲೆವೆಲ್ಗೆ ಒಂದು ಪಾರ್ಕ್, ಅಮ್ಯೂಸ್ಮೆಂಟ್ ಪಾರ್ಕ್ ದೊಡ್ಡದಾಗಿದೆ ಅಲ್ಲಿ। ಈಗ ಒಂದು ದೊಡ್ಡ ಥಿಯೇಟರ್ ಕಟ್ಸಿದ್ದಾರೆ, ಆ ಥಿಯೇಟರ್ ಅಲ್ಲಿ ಈ ಸಿನಿಮಾ ಯಾವ್ದೀಗ ಬಯೋಪಿಕ್ ಅಂತ ಮಾಡಿದ್ರು ಸಿದ್ಧಾರೂಢ ಸ್ವಾಮಿಗಳ, ಅಲ್ಲಿ ಮಾತ್ರ ಪ್ಲೇ ಮಾಡ್ತೀವಿ। ಅಲ್ಲಿ ಯಾರು ಮಂಟೂರ್ಗೆ ಹೋಗ್ತಾರೋ ಅಲ್ಲಿ ನೋಡ್ಬೋದು। ಇದು ಬೇರೆ ಎಲ್ಲೂ ಯಾವ ಮಠದಲ್ಲೂ ಬರಲ್ಲ, ಬೇರೆ ಎಲ್ಲೂ ಥಿಯೇಟರ್ಲ್ಲೂ ರಿಲೀಸ್ ಆಗಲ್ಲ, ಅಲ್ಲಿ ಬರೋ ಭಕ್ತಾದಿಗಳು ಮಾತ್ರ ತೋರಿಸ್ತಾ ಇರೋದು। ಅದಕ್ಕೆ 50-55 ನಿಮಿಷ ಇದೆ ಇದು ಟೋಟಲ್ ಬಯೋಪಿಕ್। ಅವರು ಚಿಕ್ಕ ವಯಸ್ಸಿಂದ ಹಿಡಿದು ಮತ್ತೆ ಇಡೀ ಭಾರತನ ಪಾದಯಾತ್ರೆ ಮಾಡಿ ವಾಪಸ್ ಇಲ್ಲಿ ಹುಬ್ಳಿಗೆ ಬಂದು ಮಠ ಹೆಂಗ್ ಶುರು ಆಗೋವರೆಗೂ ಅಲ್ಲಿವರೆಗಿದೆ, ಫ್ರಮ್ ದ ಏಜ್ ಆಫ್ 8 ಇಂದ ಒಂದು 40-50 ಏಜ್ ಬರೋವರೆಗೂ ಈ ಸಿನಿಮಾ ಇದೆ। ಇದನ್ನ ಎಲ್ಲಾ ಕಡೆ ಶೂಟಿಂಗ್ ಮಾಡಿದ್ವಿ, ಫಸ್ಟ್ ಒಂದು ಟ್ರೇಲರ್ ನೋಡ್ಬಿಡ್ತೀವಿ ಅಪುಷರ್ ಕಡೆಯಿಂದ। ಟ್ರೇಲರ್ ನೋಡಾದ್ಮೇಲೆ ನಿಮ್ಗೆ ಇನ್ನೊಂದು ಬ್ರೀಫ್ ಹೇಳ್ತೀನಿ ಫಸ್ಟ್ ಹೇಳೋದು। ಶುರು ಆಗ್ಲಿ। ಓಕೆ, ಶಾರ್ಟ್ ಆಗುತ್ತೆ, ನಾನು ಬೇಡ ಆರಾಮಾಗಿ ಕೂತ್ಕೊಂಡು ಅದಿದ್ದಾಗ ಮಾತ್ರ ನಮ್ಮ ಪ್ರಾಬ್ಲಮ್। ಎಲ್ರಿಗೂ ನಮಸ್ಕಾರ ಸರ್, ಇದು ಒಂದು ಪ್ರೆಸ್ ಮೀಟ್ ಅಂತ ಭಾವಿಸ್ಬೇಡಿ, ಇದೊಂದು ಕಮರ್ಷಿಯಲ್ ಅಂತ ಭಾವಿಸ್ಬೇಡಿ, ಇದು ನಾವೆಲ್ಲ ಸೇರಿ ಮಾಡಿ ಇದೊಂದು ಆಶೀರ್ವಾದ ಅಂತ ನೀವು ಅಂದ್ಕೊಳ್ಳಿ। ನಾನು ಹಂಗೆ ಅಂದ್ಕೊಂಡೆ, ಈ ಟೀಸರ್ನ ಅಪ್ಪು ಸಾರೇ ಬಂದು ರಿಲೀಸ್ ಮಾಡಬೇಕು ಅನ್ನೋ ಆಸೆ। ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಸಾರಿಗೆ ಸಿದ್ಧಾರೂಢ ಸ್ವಾಮಿಗಳು ಅಂದರೆ ಬಹಳ, ರಾಘವೇಂದ್ರ ಸ್ವಾಮಿಗಳನ್ನ ಎಷ್ಟು ಅವರು ಭಕ್ತಿಯಿಂದ ಪೂಜಿಸ್ತಾ ಇದ್ರು, ಇವ್ರ ಬಗ್ಗೆಯೂ ಕೂಡ ಅಷ್ಟೇ ಅಭಿಮಾನವನ್ನು, ಅಷ್ಟೇ ಪೂಜೆ ಭಾವವನ್ನು ಇಟ್ಕೊಂಡಿದ್ರು ರಾಜ್ಕುಮಾರ್ ಸಾರು। ಹುಬ್ಳಿಗೆ ಹೋದಾಗೆಲ್ಲ ಗೋವಿಂದ ಸ್ವಾಮಿಗಳು ಅವರ ಶಿಷ್ಯರು ಅವ್ರ ಮಠದಲ್ಲಿ ಉಳ್ಕೊಂಡು ರಾಜ್ಕುಮಾರ್ ಸರ್ ಅಲ್ಲೇ ಊಟ ಮಾಡ್ತಿದ್ರಂತೆ, ಹುಬ್ಳಿಯವರು ಅಲ್ಲೇ ಊಟ ಮಾಡಿ ನಾಟಕಕ್ಕೆ ಹೋಗೋರಂತೆ। ಸೊ ಅಷ್ಟೆಲ್ಲ ಬಾಂಧವ್ಯ ಇದ್ದಾಗ ಆ ಬ್ಲೆಡ್ಡು ಅಪ್ಪು ಸರಿ ಬಂದು ರಿಲೀಸ್ ಮಾಡೋಕ್ಕಂತ ನಮಗೆ ತುಂಬ ಒಂದು ಆಸೆ ಇತ್ತು ಸರ್ ಈ ಒಂದು ಸಿದ್ಧಾರೂಢದ್ದು। ಸೊ ಅವ್ರನ್ನ ಕೇಳಿದಾಗ ಸರ್ ಯಾವತ್ತು ಯಾರಿಗೂ ನಾನು ಬರಲ್ಲ ಅಂತ ಹೇಳಲ್ಲ ಬಿಡಿ, ಯಾಕೆಂದರೆ ಅವರು ಅಪ್ಪು ಅವರಂದರೆ ಒಂದೇ ಒಂದು ಮಾತು, ನಮ್ಮ ಇಡೀ ಇಂಡಸ್ಟ್ರೀಲಿ ನಮಗೆಲ್ಲ ತುಂಬ 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 ಪ್ರೀತಿ ಪಾತ್ರರು ಅವರು। ಅವ್ರ ಹತ್ರ ನಾವು ದೊಡ್ಡವರ ಚಿಕ್ಕವರು ಅಪ್ಪು ಸರ್ ಹತ್ರ ಕಲಿಯುವಂಥದ್ದು ನಾವು ತುಂಬ ಇದೆ ನಿಜವಾಗ್ಲೂ। ಯಾಕೆಂದರೆ ಅವ್ರು ಇಲ್ಲ, ನಿಜವಾಗ್ಲೂ ಹೇಳ್ತೀನಿ ರೇ, ನಾನು ಸಾರನ್ನ ಹೆಂಗೆ ನೋಡ್ತಾ ಇದ್ವೋ ಡಾಕ್ಟರ್ ರಾಜ್ಕುಮಾರ್ ಸರ್ನ ಅದೇ ರೂಪದಲ್ಲೇ ನಾವು ಅವ್ರನ್ನ ನೋಡ್ತಾ ಇದ್ವಿ, ಅವರು ಅದೇ ಥರನೇ ನೋಡ್ಕೊಳ್ತಾರೆ ಸಾರನ್ನ। ಅವ್ರನ್ನ ಮುಟ್ಟೋದು ಅಂದರೆ ನಮಗೊಂಥರ, ರಾಜ್ಕುಮಾರ್ ಸರ್ನ ಮುಟ್ಟೋದು ಅಂದರೆ ನಮಗೊಂದು ಆಸೆ, ಅವ್ರನ್ನ ಟಚ್ ಮಾಡಿಬಿಟ್ರೆ ಏನು ಮಿಂಚು ಕೈ ಹೊಡೆಯೋದು ರಾಜ್ಕುಮಾರ್ ಸರ್ನ ಮುಟ್ಟಿದ್ರೆ। ಅದೇ ಥರ ಅಪ್ಪು ಸರ್ ನಮಗೆ ಎಲ್ಲ ವಿಷಯದಲ್ಲಿ ಸಿನಿಮಾದಲ್ಲಿ ನಮಗೆ ಏನೋ ಒಂದು ಒತ್ತಾಸೆಯಾಗಿದ್ದಾರೆ, ಅವ್ರು ಬಂದಿರೋದು ತುಂಬ ಸಂತೋಷ। ಸರ್ ಮಾತಾಡ್ಬಿಡ್ಲಿ, ಆಮೇಲೆ ನಾನು ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದೀನಿ गुरुजी आधार नमस्कार साधु सर साधु सर वर्षदिंद ना हॉस्पिटल शूटिंग बेहतर सिद्धारूढ़ डॉक्यूमेंट्री थर शूट डॉक्यूमेंट्रीना कश्मीरल्ली ओडाडुत्ता एल्ल जागदल्लू होगी शूट माड्कोंडिद्दीनि अंत हेळ्तिद्रु ನನಗೆ ಸ್ವಲ್ಪ ಸಿದ್ಧಾರೂಢರ ಬಗ್ಗೆ ಜ್ಞಾನ ಇರೋದು ಯಾಕೆಂದ್ರೆ ಅದು ನಮ್ಮ ತಂದೆಯವರ ಮೂಲಕ ನಾನು ಬಹುಶಃ ಹುಬ್ಳಿಯಲ್ಲಿ ಓದಾಗ ಮಠಕ್ಕೆ ಹೋದೆ ಬರಲ್ಲ ಇದೊಂದು ನಮ್ಮ ಕುಟುಂಬದಲ್ಲಿ ಬಹುಶಃ ನಾನು ಶಿವಣ್ಣ ರಾಗಣ್ಣ ಪೂರ್ಣಿಮಾ ಲಕ್ಷ್ಮಿ ಇರಬಹುದು ಇಲ್ಲ ನಮ್ಮ ಮನೆಯಿಂದ ಯಾರೇ ಬಂದರೂ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಲ್ಲೊಂದು ಒಳ್ಳೆ ಹಾಡಾಡ್ತಾರೆ ಪೂಜೆ ಮಾಡಬೇಕಾದ್ರೆ ನಾವು ಅಲ್ಲಿ ಕೂತ್ಕೊಂಡು ಆ ಹಾಡು ಕೇಳಿಕೊಂಡು ಎಲ್ಲ ಮೂರು ದೇವರಿಗೂ ಮಂಗಳಾರತಿ ಮಾಡಿಕೊಂಡು ಬರಬೇಕಾದ್ರೆ ಗೋವಿಂದ ಸ್ವಾಮಿ ಮಠಕ್ಕೆ ಹೋಗಿ ಬರ್ತೀವಿ ಆ ವಿಷಯ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ತಂದೆಯವರ ಒಡನಾಟ ಆ ಮಠ ಜೊತೆ ನಮಗೆ ಅಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಸಣ್ಣ ವಯಸ್ಸಲ್ಲಿ ಹೇಳೋರು ನಮ್ಮ ಅಜ್ಜಿಯವ್ರನ್ನ ಅಲ್ಲಿ 3 ತಿಂಗಳು ಬಿಟ್ಟು ಹೋಗಿದ್ರಂತೆ ಗೋವಿಂದ ಸ್ವಾಮಿ ಮಠದಲ್ಲಿ ಹಾಗಾಗಿ ನಮಗೇನು ಲೋಕ ಬಂದ ನಮ್ಮ ಕುಟುಂಬದಲ್ಲಿ ಎಲ್ಲ ಹೋಗ್ತಾರಲ್ಲ ಹಾಗಾಗಿ ನಮಗೆ ಎಲ್ಲೋ ನಾವು ಓಡಾಡಿದಂತ ಜಾಗ ಅಂತ ನಮಗೆ ಅನ್ಸುತ್ತೆ ಹೌದು ಸಿನಿಮಾಗೆ ಹಾಗಾಗಿ ಹೌದು ಹಾಗಾಗಿ ನಮ್ಮ ಅಜ್ಜಿಯವ್ರನ್ನ ಅಲ್ಲಿ 3 ತಿಂಗಳು ಬಿಟ್ಟು ಹೋಗಿದ್ರು ತುಂಬಾ ಕನೆಕ್ಷನ್ ಅಲ್ಲಿ ಹೋದಾಗೆಲ್ಲ ಅಲ್ಲಿ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರಬೇಕು ಅನ್ಸುತ್ತೆ ಅಲ್ಲಿರುವಂತ ಎಲ್ಲ ಪ್ರೀತಿ ಅಭಿಮಾನಿಗಳು ಸಿದ್ಧಾರೂಢರ ಫೋಟೋ ತಂದು ಕೊಡ್ತಾರೆ ಸಾಧು ಸರ್ ಅವರು ಈ ಇನಿಷಿಯೇಟಿವ್ ತಗೊಂಡಿದ್ದಾಗ ಖುಷಿಯಾಗಿದೆ ಏನಂದ್ರೆ ನಮ್ಮ ನಾಡಲ್ಲಿ ಹಲವಾರು ಸಂತರು ಇವರುಗಳ ಬಗ್ಗೆ ನಮ್ಮ ಹೊಸ ಪೀಳಿಗೆ ಗೊತ್ತಾಗಬೇಕಾದ್ರೆ ಈ ತರ ಒಂದು ಡಾಕ್ಯುಮೆಂಟರಿ ಇರಬಹುದು ಇದರ ಮೂಲಕ ಒಂದು ಕಾರ್ಟೂನ್ ಚಿತ್ರ ಇರಬಹುದು ಸಬ್ ಟೈಟಲ್ ಇರುವಂತ ಚಿತ್ರ ಬಂದ್ರೆ ಇವತ್ತು ಮೀಡಿಯಂ ತುಂಬಾ ದೊಡ್ಡದು ಇವರುಗಳ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ಆಸಕ್ತಿ ಜಗತ್ತಲ್ಲಿ ಎಲ್ಲರಿಗೂ ಇರುತ್ತೆ ಸೊ ಹಾಗಾಗಿ ಅವರಿಗೆ ಇದು ಈಸಿಯಾಗಿ ರೀಚ್ ಆಗುತ್ತೆ ಸೊ ತುಂಬಾ ಸಂತೋಷ ಆಯ್ತು ಈ ರೀತಿ ಇನ್ನೂ ಹಲವಾರು ಸಂದರ್ಭ ಬಗ್ಗೆ ಡಾಕ್ಯುಮೆಂಟರಿಗಳು ಬರಲಿ ಕಾರ್ಟೂನ್ ಚಿತ್ರಗಳಿರ್ಬೋದು ಕಾಮಿಕ್ ಬುಕ್ಗಳಿರ್ಬೋದು ಯಾವುದು ಇವತ್ತಿನ ಜನರೇಷನ್ಗೆ ಈಸಿ ಆಗುತ್ತೆ ಓದೋಕ್ಕೆ ಆ ಥರವಾದ ಪ್ರಯತ್ನಗಳು ಇನ್ನೂ ಹೆಚ್ಚಾಗಬೇಕು ಇಂಡಸ್ಟ್ರಿಯಲ್ಲಿ ಯಾರಿಗೂ ಗೊತ್ತು ಇನ್ನು ಕೆಲವು ವರ್ಷಗಳಲ್ಲಿ ಇದೆಲ್ಲ ತುಂಬ ಒಳ್ಳೆ ಡಾಕ್ಯುಮೆಂಟ್ ಆಗಿ ಥಿಯೇಟ್ರಿಕಲ್ಲಿ ಕೂಡ ರಿಲೀಸ್ ಆಗ್ಬೋದು ಸೊ ಹಾಗಾಗಿ ಇವರು ಮಂಟೂರಲ್ಲಿ ಇದನ್ನು ಅವರ ಪಾರ್ಕ್ ಅಂತ ಏನು ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಸರ್ ನೋಡಿ ಅಂದರೆ ನಮ್ಮಲ್ಲಿರೋಂಥ ಒಂದು ನಮ್ಮ ಹಿಂದಿನ ಕಥೆಗಳಿರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇದ್ರ ಬಗ್ಗೆ ಈ ಥರ ಕಿಷ್ಕಿಂದ ಥರ ಪಾರ್ಕ್ಗಳು ಬಂದರೆ ತುಂಬ ಖುಷಿಯಾಗುತ್ತೆ ಸಂತೋಷವಾಗಿರುತ್ತೆ ಜುರಾಸಿಕ್ ಪಾರ್ಕ್ ಯಾಕೆ ನಮ್ಮದೇ ಒಂದು ಗಾರ್ಡನ್ ಪಾರ್ಕ್ ಆಗ್ಬೋದು ಸೊ ಹಾಗಾಗಿ ತುಂಬ ಸಂತೋಷ ಆಯಿತು ನೀವು ಮಾಡಿರುವಂಥ ಕೆಲಸ ಚೆನ್ನಾಗಿ ಸಕ್ಸಸ್ ಆಗಲಿ ಅವರ ಭಕ್ತಾದಿಗಳಿಗೆ ಜೊತೆಗೆ ಅವ್ರ ಬಗ್ಗೆ ತಿಳ್ಕೋಬೇಕಾದವರಿಗೆ ಈ ಸಿನಿಮಾ ನೋಡಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ फोटो आदर ಒಂಚೂರು ಡೌನ್ ಅಣ್ಣ ಈಗ ತೋರಿಸಿದಂತ ಟ್ರೈಲರ್ ಕೂಡ ಒಂದು ಟ್ರೈಲರ್ ಅಲ್ಲ ಸರ್ ಸೊ 50 ನಿಮಿಷದ ಸಿನಿಮಾ ಸೊ ಟ್ರೇಲರ್ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಪಾತ್ರ ವಹಿಸಿರುವಂತ ಮೂರ ಜನರೇಷನ್ ಏನು ಬರುತ್ತೆ 8 ವರ್ಷ 25 ವರ್ಷ ಮತ್ತು 40 ವರ್ಷ ಅದರದಷ್ಟು ವಿಜುವಲ್ಸ್ ಮತ್ತು ತುಂಬಾ ಚೆನ್ನಾಗಿತ್ತು. ಒಳ್ಳೆ ಜರ್ನಿ ಆಗಿದೆ. ಜನರು ಒಂದು ಜರ್ನಿ ಇದೆ ಸೊ ಒಳ್ಳೆದಾಗಿದೆ ಸರ್. ಆಲ್ ದಿ ಬೆಸ್ಟ್. ಗುಡ್ ವರ್ಕ್. ಥ್ಯಾಂಕ್ ಯು. ಜಗತ್ತಿನಲ್ಲಿ ಅದು ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರ ಸಂಕರ ಪಂಥೆಯಲ್ಲಿ ಬರತಕ್ಕಂಥ ಒಬ್ಬ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು. ಜಾತ್ಯತೀತವಾಗಿ ಒಂದು ಪರಂಪರೆಯನ್ನು ಬೆಳೆಸಿದರು. ಸಿದ್ಧಾರೂಢರು ಅವರಿಗೆ ಶರಣಾಗತರಾಗಿರ್ತಕ್ಕಂಥವರು ಎಲ್ಲ ಜಾತಿಯ ಜನ. ಮಠಕ್ಕೆ ಹೋದರೆ ತಮಗೆ ಗೊತ್ತಾಗ್ತದೆ, ಮುಸ್ಲಿಮರಾದಿಯಾಗಿ ಪಾರ್ಸಿಯಾದಿಯಾಗಿ ಬ್ರಾಹ್ಮಣರಾದಿಯಾಗಿ ಎಲ್ಲ ಜನಾಂಗದ ತಮಗೆ ಗೊತ್ತಿರಲಿಕ್ಕಿಲ್ಲ. ಬಹುತೇಕ ತನುಜಾ ಅಂತ ಇದ್ದಾಳೆ, ಡೈರೆಕ್ಟ್ ಸಿದ್ಧಾರೂಢರ ಶಿಷ್ಯರು. ಅವ್ರ ಮಗಳ ಕಾಜೋಳವರು ಇವತ್ತಿಗೂ ಮಠಕ್ಕೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆ ಪಾರ್ಸಿ ಜನಾಂಗದಲ್ಲಿ ಒಬ್ಬ ರೋಷನ್ ಬಾಯಿ ಅಂತ ಇದ್ರು. ಮೀರಾಬಾಯಿ ಹಂಗೆ ಕೃಷ್ಣನನ್ನು ಬಗ್ಲಾಗಿ ಇಟ್ಕೊಂಡು ದೇಶ ಸಂಚಾರ ಮಾಡ್ತಿದ್ರು. ಹಂಗೆ ರೋಷನ್ ಬಾಯಿ ಅವರು ಸಿದ್ಧಾರೂಢರನ್ನು ಕೊಂಕಳಲ್ಲಿ ಇಟ್ಕೊಂಡು ಎಲ್ಲಿಗೋ ಹೋದರು, ವಿಮಾನದಲ್ಲಿ ಹೋದರು. ಒಂದು ರಿಸರ್ವೇಷನ್ ಸಿದ್ಧಾರೂಢರ ಸಲುವಾಗಿ ರಿಸರ್ವೇಷನ್ ಮಾಡಿಕೊಂಡು ಆಕೆ ಸಹಿತ ಬಾಂಬೆದಿಂದ ಬರೋದು ಹೋಗೋದು. ಹಿಂಗೆ ಅಲ್ಲಿಗೆ ಹೋದ್ರಂದ್ರೆ ಒಂದು ಬ್ರಾಹ್ಮಣರ ದಾಸೋಹ ಸಿಗ್ತದೆ ಮಠದಲ್ಲಿ, ಹತ್ತಿ ಮತ್ತೊಂದು ದಾಸೋಹ ಅಂತ ಸಿಗ್ತದೆ ಮುಸ್ಲಿಮರದ್ದು. ಎಲ್ಲ ಜನಾಂಗದ ದಾಸೋಹ ಮಾಡ್ತಿರ್ತಾರೆ ಮಠದಲ್ಲಿ, ಯಾಕಂದರೆ ಎಲ್ಲ ಜನಾಂಗಕ್ಕೂ ಅವರು ಗುರುಗಳಂತ ತಿಳ್ಕೊಂಡಿದ್ರು. ಹಿಂಗೆ ಒಂದು ಮಠವನ್ನು ಬೆಳೆಸಿದಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅವರ ಚರಿತ್ರೆಯನ್ನು ಆಧಾರ ಬಿಟ್ಟುಕೊಂಡು ಬಹಳ ದೊಡ್ಡ ಪ್ರಮಾಣದ ಚರಿತ್ರೆ ಅದು. ಸುಮಾರು 7773 ಕಿಲೋಮೀಟರ್ ಬರಿಗಾಲಿಯಲ್ಲಿ ಈ ದೇಶವನ್ನು ಸಂಚಾರ ಮಾಡಿದ್ದಾರೆ. ನೇಪಾಳು ಕರ್ನಾಟಕ ದೇಶ ಸಂಚಾರವನ್ನು ಮಾಡಿದ್ದಾರೆ ಅವರು. ಅವರ ಚರಿತ್ರೆ ಎಲ್ಲರಿಗೂ ಗೊತ್ತದ ಈ ಭಾಗದಲ್ಲಿ. ಹಿಂಗೆ ಪರಂಪರೆ ಬೆಳೆದದೆ. ಬಹುತೇಕ ಉತ್ತರ ಕರ್ನಾಟಕದಲ್ಲೇ ಒಂದೊಂದು ಊರಿಗೆ ಒಂದು ಮಠ ಸಿದ್ಧಾರೂಢರು, ಎರಡು ಮಠ, ಒಂದೊಂದು ಊರಿಗೆ ನಾಲ್ಕು ಮಠಗಳು ಸಿದ್ಧಾರೂಢರು ಅದಾವು. ಈ ಥರ ಪರಂಪರೆಯನ್ನು ಬೆಳೆಸಿದಂಥ ಮಠವು ಮಹಾತ್ಮರ ಊರುಗಳು ಸಿಗಲಿಕ್ಕಿಲ್ಲ. ಆದ್ರೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಊರಿಗೊಂದು ಸಿದ್ಧಾರೂಢರ ಮಠ ಸಿಗ್ತದೆ. ಯಾಕಂದರೆ ಅಭಿಮಾನದಿಂದ ಬೆಳೆದಂಥ ಮಠಗಳಲ್ಲ. ನಮ್ಮೂರಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ಮಹಾತ್ಮರು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಊರಿಗೂ ಒಂದೊಂದು ಮಠಗಳನ್ನು. ಈ ಬೆಂಗಳೂರಲ್ಲಿ 8 ಮಠಗಳಿದ್ದಾವೆ. ಬೆಂಗಳೂರಿನಲ್ಲಿ ಸಿದ್ಧಾರೂಢ ಮಹಾಸ್ವಾಮಿ, ಮೈಸೂರು ರೋಡ್ನಲ್ಲಿದೆ, ಚಾಮರಾಜಪೇಟೆಯಲ್ಲಿದೆ, ಇಲ್ಲಿ ಸುಮಾರು 7-8 ಮಠಗಳಿದ್ದಾವೆ. ಬಾಂಬೆದಲ್ಲಿ 7 ಮಠಗಳಿದ್ದಾವೆ. ಹರಿದ್ವಾರ, ಋಷಿಕೇಶ, ದೆಹಲಿ, ಅಹಮದಾಬಾದ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಿದ್ಧಾರೂಢರ ಮಠ. ಒಬ್ಬ ಬ್ರಿಟಿಷ್ ಅಧಿಕಾರಿ ಸಿದ್ಧಾರೂಢರ ದರ್ಶನಕ್ಕೆ ಬಂದಾಗ ಒಂದು 200 ಜನರನ್ನ ರೆಜಿಮೆಂಟ್ ಅವಾಗ ಕುಂದಗೋಳದಲ್ಲಿ ರೆಜಿಮೆಂಟ್ನಿಂದ ಧಾರವಾಡಕ್ಕೆ ಹೋಗುವಾಗ ದಾರಿ ರಾತ್ರಿ 10 ಗಂಟೆಗೆ ಮಠಕ್ಕೆ ಬರ್ತಾರೆ. ಯಾರೋ ಹೇಳ್ತಾರೆ ಸಿದ್ಧಾರೂಢರ ಮಠಕ್ಕೆ ಹೋಗಿ ಊಟ ಸಿಗ್ತದ. ರಾತ್ರಿ 10 ಗಂಟೆಗೆ ಬರ್ತಾರೆ, ನೋಡ್ತಾರೆ ಮಠದಲ್ಲಿ ಒಂದು 5-6 ಮಂದಿಗೆ ಊಟ ಮಾಡುವಷ್ಟು ಅಷ್ಟೇ ಪ್ರಸಾದ ಇತ್ತು. ಅಜ್ಜವ್ರಿಗೆ ಬಂದು ಹೇಳ್ತಾರೆ, ಬ್ರಿಟಿಷ್ ಅಧಿಕಾರಿ ಬಂದಾನ, 200 ಜನ ಕರ್ಕೊಂಡು ಪ್ರಸಾದ ಬೇಕಂತಾರೆ. ಅಂದಾಗ ಅಜ್ಜವರು ಇರಲಿ ನಾನೇ ಮುನ್ನಿಡ್ತೇನೆ ಅಂತ ಹೇಳಿ ಅಜ್ಜವರು ಅಷ್ಟು ಎಲ್ಲ ಜನರಿಗೆ ಪ್ರಸಾದ ಬಡಿಸಿದ್ರು. ಮತ್ತೆ 5-6 ಮಂದಿ ಕುಡಿತಾನೆ. ಅವ ಅದನ್ನ ನೋಡಿ ಗಾಬರಿ ಆಗ್ತಾನೆ. ಗಾಬರಿಯಾಗಿ ಅವನ ಕಡೆ ಉಚ್ಚಾರ ಮಾಡೋ ಶಕ್ತಿನ ಹೋಗ್ಬಿಡ್ತದೆ. ಇಷ್ಟೇ ಅನ್ನ ಇಷ್ಟೇ ಸಾರಿನಲ್ಲಿ 200 ಜನ ಊಟ ಮಾಡಿದ್ರು ಮತ್ತೆ ಅಷ್ಟೇ ಪ್ರಸಾದ ಉಳಿತದ. ಹೌ ಇಟ್ ಈಸ್ ಪಾಸಿಬಲ್? ಇದು ಹೆಂಗೆ ಸಾಧ್ಯ? ಆಮೇಲೆ ಅವ್ರನ್ನ ಬಂದು ಅವಾಗ ತನಗೆ ಯಾವಾಗ ಲೀವ್ ಸಿಗ್ತದೆ ಬಂದು ಅಬ್ಸರ್ವ್ ಮಾಡ್ತಾನೆ ಸಿದ್ಧಾರೂಢ ಮಹಾಸಂಘದ ಏನಿದೆ ಇವರಲ್ಲಿ ಶಕ್ತಿ ಆ ಶಕ್ತಿಯನ್ನ ಕಂಡುಕೊಂಡು ನಾವು ಲವ್ ಇಸ್ ಗಾಡ್ ಅಂತ ಹೇಳ್ತೀವಿ ಬಟ್ ಸಿದ್ಧಾರೂಢ ಸ್ವಾಮೀಜಿನೇ ಗಾಡ್ ಅದನ್ನ ಇಲ್ಲಾಂದ್ರೆ ಈ ಶಕ್ತಿ ಅವರಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಮತ್ತೆ ಹೋಗಿ ಇಂಗ್ಲೆಂಡ್ ಅಮೆರಿಕದಲ್ಲಿ ನೆಲೆಸಿಂದೆ ಅಲ್ಲೊಂದು ಮಠ ಕಟ್ಟಿದ್ದಾನೆ ಸಿದ್ಧಾರೂಢ ಸ್ವಾಮಿ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದವನು ಅಂತ ಹೇಳಿ ಭಜನೆ ಮಾಡ್ತಾ ಅವರ ಶರೀರ ಬಿಡ್ತಾನೆ ಹಿಂಗೆ ಸಿದ್ಧಾರೂಢ ಪ್ರಖ್ಯಾತಿ ಇದೆ ತಮಗೂ ತಮಗೆಲ್ಲರಿಗೂ ಗೊತ್ತೇ ಇರಲಿ ಅಜ್ಜವರು ಮಹಾಪುರುಷರು ಅದನ್ನ ಆಧಾರ ಬಿಟ್ಕೊಂಡು ನಾವು ಸುಮಾರು 40 ಮಿನಿಟಿನ ಡಾಕ್ಯುಮೆಂಟ್ರಿ ಮಾಡಬೇಕಂತ ಮಾಡಿದ್ವಿ ಸದಕೋಟಿಲವರು ಟೀಮಿನವರು ಸುಮಾರು ಒಂದು 50 ನಿಮಿಷನ ಈ ಚರಿತ್ರೆಯನ್ನು ಮಾಡಿದ್ದಾರೆ ತಾವೆಲ್ಲ ನೋಡಿದ್ರಿ ಗ್ರ್ಯಾಂಡ್ ಆಗಿ ಶೂಟ್ ಆಗಿದೆ ಗ್ರ್ಯಾಂಡ್ ಆಗಿ ಬಂದಿದೆ ಅದಕ್ಕೆಲ್ಲ ಹೊಣೆ ಸಾಧುಕೋಕಿಲವ್ರದ್ದೆ ಯಾಕಂದರೆ ಅವ್ರ ಮೇಲೆ ಬಿಟ್ಬಿಟ್ಟಿದ್ದೆ ನಾವು ಬಜೆಟ್ ಹಿಟ್ ಹಾಕಿವೋ ಗೊತ್ತಿಲ್ಲ ಅದೆಲ್ಲ ಸಿದ್ಧಾರೂಢರ ಪ್ರೇರಣೆ ಇರ್ತದೆ ಆದರೆ ಅದಕ್ಕೆಲ್ಲ ಹೊಣೆಗಾರರಾಗಿ ಅದನ್ನೆಲ್ಲ ಕೆಲಸ ತಮ್ಮ ಕೈಯಲ್ಲಿ ತೊಗೊಂಡು ನಮ್ಮಲ್ಲಿ ಒಂದು ಥಿಯೇಟರ್ ನಿರ್ಮಾಣ ಮಾಡಿದ್ದೀವಿ ಅದರಲ್ಲೇ ರಿಲೀಸ್ ಆಗಬೇಕು ನೋಡೋರು ಅಲ್ಲಿಗೆ ಬರಬೇಕು ಯಾಕಂದರೆ ಒಂಟ್ರ ಪಾಕಿಗೆ ಬಂದರೆ ಅಷ್ಟೇ ನೋಡ್ಬೇಕು ಹೆಂಗೆ ಅಕ್ಷರಧಾಮದಲ್ಲಿ ನಾರಾಯಣ ಸ್ವಾಮಿಗಳು ಸಿನಿಮಾ ಮಾಡಿದ್ದಾರೆ ಅದು ಅಲ್ಲೇ ಪ್ರದರ್ಶನ ಆಗ್ತದೆ ಬೇರೆ ಕಡೆ ಪ್ರದರ್ಶನ ಆಗಂಗಿಲ್ಲ ಹಂಗೆ ಈ ಸಿದ್ಧಾರೂಢರ ಪಾರ್ಕ್ನಲ್ಲಿ ಮಂಟ್ರ ಪಾರ್ಕ್ನಲ್ಲಿ ಸಿದ್ಧಾರೂಢ ಸಿನಿಮಾ ರಿಲೀಸ್ ಆಗಬೇಕಂತ ಹೇಳಿ ಒಂದು ಇದನ್ನು ಮಾಡಿದ್ದೀವಿ ತಮ್ಮೆಲ್ಲ ಸಹಾಯ ಸಹಕಾರ ತಾವೆಲ್ಲ ಬಂದಿದ್ದೀರಿ ಭಾಳ ಸಂತೋಷ ಅದು ಅಪ್ಪು ಸರ್ ಇವರು ತಂದೆಯವರು ಮೊದಲಿಂದಲೂ ಪರಿಚಯ ನನಗೆ ನಮ್ಮ ಮಠದಲ್ಲಿ ಸಿದ್ಧಾರೂಢರ ಮಠದಲ್ಲಿ ಗೋವಿಂದ ಸ್ವಾಮಿಗಳ ಮಠದಲ್ಲಿ ಇದ್ಕೊಂಡು ಅವಾಗ ನುಚ್ಚು ಸಾರು ಜೋಳದ ರವೆ ಸಿಗ್ತದೆ ಆ ರುಚ್ಚು ಸಾರು ಉಂಡ್ಕೊಂಡು ಅಲ್ಲಿ ನಾಟಕ ಮಾಡ್ತಾಯಿದ್ದಾರೆ ಸರ್ ಅಲ್ಲಿಂದನೇ ಅವರಿಗೆ ಆರ್ಡರ್ ಬಂದದೆ ಲಕ್ಷ್ಮಮ್ಮ ಅವರು ತಮಗೆ ಗೊತ್ತಿರ ನಮ್ಮ ಮುಖ್ಯಮಂತ್ರಿ ಇದ್ರಲ್ಲ ಯಾರು ಬಂಗಾರಪ್ಪನವರು ತಾಯಿಯವರು ಇವರು ಅಲ್ಲೇ ಇದ್ದವರು ಬಂಗಾರಪ್ಪನವ್ರ ತಾಯಿಯವರೆಲ್ಲ ಬಂಗಾರಪ್ಪರು ಮುಖ್ಯಮಂತ್ರಿ ಇದ್ದವ್ರು ಮಠಕ್ಕೆ ಬಂದರು ನಾವು ಪೂಜೆ ಮಾಡ್ಕೊಂತ ನಾವ ಮಂಗಳಾರತಿ ಮಾಡ್ತೇವೆ ಅಂದರೆ ಏ ಸ್ವಾಮಿಗಳ ಸುಮ್ಮನೆ ರೀ ನಾನು ಮಾಡ್ತೇನೆ ನಮ್ಮವ್ವ ಸಿದ್ಧಾರೂಢ ಶಿಷ್ಯರಿದ್ರು ಗುರುರಾಜ ಸಿದ್ಧಾರೂಢ ಮಹಾ ಮಂಗಳಾರತಿಯಲ್ಲಿ ಬಂಗಾರಪ್ಪನವ್ರು ಸ್ವತಃ ಅಂದಿದ್ದಾರೆ ನಮ್ಮ ಮಠದಲ್ಲಿ ನಮಗೆಲ್ಲ ಆಶ್ಚರ್ಯ ಆಗೋದು ಅಂಥ ಬೆಳವಣಿಗೆಯಲ್ಲಿ ಬೆಳೆದಂಥ ಇವರೆಲ್ಲರೂ ಪಪ್ಪು ಸರ್ ಅವರು ಇವರೆಲ್ಲ ಈಗ ಹುಟ್ಟಿದವರು ಅಂದರೆ ಮೊದಲು ನಮ್ಮಲ್ಲಿ 87ರಲ್ಲಿ ಅಜ್ಜ ಸರ್ನ ಕರ್ಕೊಂಡು ಹೋಗಿದ್ವಿ ಬರೀ 1,25,000 ರೂಪಾಯಿಗೆ ಒಂದು 3 ತಾಸಿನ ಕಾರ್ಯಕ್ರಮ ಕೊಟ್ಟರು ಸರ್ ಅವರು ನಮ್ಮಲ್ಲಿ ಬಂದು ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಮಂಡ್ರ ಪಾರ್ಕಿಗೆ ಬಂದಿದ್ದಾರೆ ಮತ್ತೊಮ್ಮೆ ಇನ್ವೈಟ್ ಮಾಡಿದ ಅವ್ರನ್ನ ಕಳಿಸಿದ್ದಾರೆ ಅವಾಗ ಎಷ್ಟು ಸಿಂಪಲ್ ಇದ್ದಾರೆ ರಾಜ್ಕುಮಾರ್ ಅವರು ಅಂದ್ರೆ ತಮಗೆಲ್ಲ ಅವ್ರ ಬಗ್ಗೆ ಗೊತ್ತದೆ ಹೇಳುವಂಥದ್ದೇನಿಲ್ಲ ಆದ್ರೆ ಅಜ್ಜಾರ್ ಮಠದಿಂದನೇ ಅವ್ರ ಸಿನಿಮಾ ಕಾರ್ಡರ್ ಬಂದಿದ್ದರಿಂದ ಅಜ್ಜಾರ್ ಮೇಲೆ ಬಹಳ ಭಕ್ತಿ ಇಟ್ಕೊಂಡಿದ್ರು ಯಾವಾಗ ಇವ್ರ ಫ್ಯಾಮಿಲಿ ಬರ್ತಾರೆ ಡೊನೇಟು ಮಾಡ್ತಿರ್ತಾರೆ ಫ್ಯಾಮಿಲಿ ಬಂದಾಗ ಅಜ್ಜಾರ ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ ಅಂತ ವ್ಯಕ್ತಿಗಳ ಸಿದ್ಧಾರೂಢ ವಿಚಾರ ನಮ್ಮ ಸಾಧುಕೋಕಿಲ ಮತ್ತು ಸುರಗಳು ಕಟ್ಟಿಕೊಟ್ಟಿದ್ದಾರೆ ಸಕ್ಸಸ್ ಆಗಲಿ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಣೆ ಮಾಡಿ 12 ಮಾತಾಡ್ತೀನಿ ಸಹಜರು 12 ಮಾತಾಡ್ತೀನಿ ಪೂಜ್ಯ ಸದಾನಂದ ಸ್ವಾಮೀಜಿಯವರಿಗೆ ನಮಸ್ಕಾರಗಳು ಸುರಗೌ ಮೇಲ್ಕೋ ಖ್ಯಾತ ನಿರ್ದೇಶಕರಾಗಿರುವಂಥ ಸಾಧುಕೋಕಿಲ ಅವರು ಸುರಗೌರು ಎಲ್ಲ ಆತ್ಮೀಯರೇ ಕಾಶ್ಮೀರವೇ ಎನ್ನ ಶಿರ ಕನ್ಯಾಕುಮಾರಿಯೇ ಎನ್ನ ಚರಣ ಹಿಮಾಲಯ ಶ್ರೇಣಿಗಳೇ ಎನ್ನ ಬಾಹುಗಳು ವಿಂಧ್ಯ ಎನ್ನ ಕಟಿ ಆನು ಅಡಿ ಇಡಲು ಭಾರತವೇ ಅಡಿ ಇಟ್ಟಂತೆ ಎಂದು ಸ್ವಾಮಿ ಶಿವಾನಂದರು ಹೇಳಿದ ಮಾತಿನಂತೆ ವಿಶ್ವದ ಒಂದು ಚಾರಿತ್ರಿಕ ದಿವ್ಯ ಶಕ್ತಿಯಾಗಿ ಬಾಳಿದವರು ಜಗದ್ಗುರು ಸಿದ್ಧಾರೂಢರು. ಎಲ್ಲ ಯೋಗಗಳು ಎಲ್ಲಿ ಪೂರ್ಣಗೊಳ್ತವೆ ಅಂತ ಯೋಗದ ಮಹಾಮೂರ್ತಿ, ಅದಕ್ಕಾಗಿ ಮಹಾಯೋಗಿ ಅಂತ ಈ ಕಿರುಚಿತ್ರಕ್ಕೆ ನಾಮಕರಣ ಮಾಡಿದರು. ಬಾಲಗಂಗಾಧರ ತಿಲಕರು 20ನೇ ಶತಮಾನದ ಆರಂಭದ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ ಮೊದಲು ಭೇಟಿ ಕೊಟ್ಟಿದ್ದು ಹುಬ್ಬಳ್ಳಿಗೆ. ಹುಬ್ಬಳ್ಳಿಗೆ ಭೇಟಿ ಕೊಟ್ಟ ಮೇಲೆ ತಿಲಕರು ದೇಶದ ವಿದೇಶ ಎಲ್ಲ ದರ್ಶನ ಮಾಡಿದ ಮಹಾತ್ಮರವರು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಮುಂಭಾಗದಲ್ಲಿ ನಿಂತು ಗುರುಗಳನ್ನು ನೋಡಿದ ಮೇಲೆ ಏನು ಹೇಳ್ತಾರೆ ಅಂದರೆ, ನನಗೆ ಭಾರತದ ಪೂರ್ಣ ಯೋಗಿಯನ್ನ ಕಂಡ ಅನುಭವ ಆಯಿತು ಅಂತ ಬಾಲಗಂಗಾಧರ ತಿಲಕರು ಈ ಮಾತನ್ನು ಹೇಳ್ತಾರೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಹೀಗೆ ಎಲ್ಲ ಯೋಗಗಳ ಆತ್ಯಂತಿಕ ಸ್ವರೂಪವಾಗಿ ಸಿದ್ಧಾರೂಢ ಮಹಾಸ್ವಾಮೀಜಿಯವರಿದ್ದರು. ಗಾಂಧೀಜಿಯವರು, ಅನೇಕ ಜನ ಆಗಿನ ಕಾಲಘಟ್ಟದಲ್ಲಿ ಕಬೀರರು ಮಠದಲ್ಲಿದ್ದು ಪೂರ್ಣತ್ವವನ್ನು ಪಡೆದುಕೊಂಡರು. ಹಾಗೆ ಅನೇಕರು ಈ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಂತ ಮಹಾಯೋಗಿಯ ಕುರಿತು ಪೂಜ್ಯ ಸದಾನಂದ ಸ್ವಾಮೀಜಿ ಅವರು ಈ ಚಿತ್ರ ಮಾಡಿದ್ರ ಬಗ್ಗೆ ಎರಡು ಮಾತು ನಾನು ಹೇಳಬೇಕು. ಮಂಟೂರ್ ಅಂದ್ರೆ ಒಂದು ಚಿಕ್ಕ ಹಳ್ಳಿ. ಚಿಕ್ಕ ಹಳ್ಳಿಯಲ್ಲಿ ಏನೆಲ್ಲವನ್ನ ಮಾಡಿ ಆ ಗ್ರಾಮೀಣ ಭಾಗದ ಜನರಿಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಧರ್ಮ ಅನೇಕ ವಿಷಯಗಳ ಸಂಗಮವಾಗಿ ಇವತ್ತು ಮುಧೋಳ ತಾಲೂಕಿನ ಮಂಟೂರದಲ್ಲಿ ಆ ಸಾಂಸ್ಕೃತಿಕ ನೆಲೆಯನ್ನಾಗಿ ಸಿದ್ಧಾರೂಢ ಮಠವನ್ನು ರೂಪಿಸಿದ್ದಾರೆ. ಅದಕ್ಕೆ ಆರೂಢ ಧಾಮ ಅಂತ ನಾಮಕರಣ ಮಾಡಿದ್ದಾರೆ. ಆರೂಢ ಧಾಮದಲ್ಲಿ ಅನೇಕ ವೈವಿಧ್ಯಮಗಳ ಕಾರ್ಯಕ್ರಮಗಳು ನಡೀತದೆ. ಅಲ್ಲಿ ಈ ಚಲನಚಿತ್ರ ಪ್ರದರ್ಶನ. ಸಾಧು ಕೋಕಿಲ ಅವರು ಬಹಳ ಅಪರೂಪವಾದ ಕಲಾವಿದರು. ಅನೇಕ ಸಾಹಿತ್ಯ ಮತ್ತು ಸಂಗೀತ, ನಿರ್ದೇಶನ ಹೀಗೆ ಹಲವು ವೈವಿಧ್ಯಗಳ ಸಂಗಮ ಸಾಧು ಸರ್ ಅವರು. ಸಾಧು ಸರ್ ಅವರು ಈ ಚಲನಚಿತ್ರವನ್ನು ಟ್ರೇಲರ್ ನೋಡಿದ್ರೆ ರೋಮಾಂಚನ ಆಗ್ತದೆ. ಆ ಟ್ರೇಲರಲ್ಲೇ ಒಂದು ಏನೋ ಒಂದು ಹೊಸ ಒಂದು ವಿಷನ್ ಇದೆ. ಅದರ ಜೊತೆಗೆ ಆಧ್ಯಾತ್ಮದ ಒಂದು ಮಿಡಿತ ಇದೆ. ಇದನ್ನು ಪೂಜ್ಯ ಸ್ವಾಮೀಜಿಯವರು ನಿರ್ಮಾಪಕರಾಗಿ ಸಾಧು ಸರ್ ಅವರು ಅದನ್ನು ನಿರ್ದೇಶನ ಮಾಡಿದ್ದು ಭಾಳ ದೊಡ್ಡ ಸಕ್ಸಸ್ ಇದೆ ಇದಕ್ಕೆ. ಮತ್ತು ಗುರುಗಳ ಆಶೀರ್ವಾದ ಇದೆ. ತಾವೆಲ್ಲ ಇದನ್ನು ಬೆಂಬಲಿಸಿ ಇದನ್ನು ಮಾಡಬೇಕು ಅಂತೇಳಿ ತಮ್ಮನ್ನೆಲ್ಲ ನಾನು ಹೃದಯ ತುಂಬಿ ಕೇಳ್ಕೊಡ್ತೀನಿ. ಈ ಡಾಕ್ಯುಮೆಂಟ್ರಿ ಮಾಡಿ ನಾನು ಇದರ ಸಿದ್ಧಾರೂಢ ಸ್ವಾಮಿಗಳ ಡಾಕ್ಯುಮೆಂಟ್ರಿ ಅಥವಾ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿದ್ದೀನಿ ಅಂತ ಹೇಳಿದೆ ಸುಮಾರು ಜನಕ್ಕೆ. ಎಲ್ರಿಗೂ ಆಶ್ಚರ್ಯ. ಓಕೆ, ನೀನು ನಿರ್ದೇಶಕರು, ಕಾಮಿಡಿಯನ್ನು ಇಲ್ಲ, ಓಕೆ, ಸಿದ್ಧಾರೂಢರಿಗೂ ನಿನಗೂ ಏನಪ್ಪ ಸಂಬಂಧ ಅಂತ ಎಲ್ಲರೂ. ಸಿದ್ಧಾರೂಢ ಸ್ವಾಮಿಗಳದ್ದು ಸಾಧು ಕೋಕಿಲ ಹೆಂಗೆ ಮಾಡ್ಬೋದು ಅನ್ನೋದು ನಿಮಗೆಲ್ರಿಗೂ ಆ ಪ್ರಶ್ನೆ ಬಂದೇ ಬರುತ್ತೆ. ನನಗೂ ಫಸ್ಟ್ ಈ ಪ್ರಶ್ನೆ ಬಂದಿತ್ತು. ಅದು ಆಶ್ಚರ್ಯ. ಸಾಧು ಅನ್ನೋ ಹಾಡೇ ಇದೆ ಸರ್ ಈ ನಮ್ಮ ಡಾಕ್ಯುಮೆಂಟ್ರಿ ಸಿದ್ಧಾರೂಢರಲ್ಲಿ. ನಾನು ಪ್ರತಿಯೊಂದು ತಿಳ್ಕೊಂಡು ಈ ಚಿತ್ರವನ್ನು ವಿಜುವಲೈಸ್ ಮಾಡಿದ್ದೀವಿ. ನಾನು ಸಿದ್ಧಾರೂಢದ್ದು ಸುಮಾರು ಚಿತ್ರಗಳನ್ನ ನೋಡಿದ್ದೀನಿ. ಅದು ಯಾವುದು ವಿಜುವಲೈಸ್ ಮಾಡಿಲ್ಲ. ಈಗಿನ ಜನ್ರೇಷನ್ಗೆ, ಈಗಿನ ಮಕ್ಕಳಿಗೆ ಅವರು ಒಂದು ಸಿನಿಮಾನೋ ಅಥವಾ ಡಾಕ್ಯುಮೆಂಟ್ ಏನೇ ನೋಡ್ಬೇಕಂದ್ರೂ ಅದ್ರ ಒಂದು ಕುತೂಹಲ ಇರಬೇಕು. ಅದನ್ನು ನಾನು ಈ ಸಿನಿಮಾದಲ್ಲಿ ಅಥವಾ ಈ ಇದರಲ್ಲಿ ಡಾಕ್ಯುಮೆಂಟ್ರಿ ತಂದಿದ್ದೆ, ವಿಜುವಲೈಸ್ ಮಾಡಿದ್ದು ಹಿಂಗಿದ್ರೆ ಹೇಗಿರ್ಬೋದು ಅಂತ. ಅದಕ್ಕೆ ನನಗೆ ತುಂಬ ಪ್ರಿಪ್ರೇಷನ್ಸ್ ಸ್ವಾಮೀಜಿಗಳು ನನಗೆ ಕೊಟ್ಟಿದ್ದಾರೆ. ನನ್ನ ಡೆಲ್ಲಿಗೆಲ್ಲ ಕಳಿಸಿ ಸ್ವಾಮಿನಾರಾಯಣ ಅವರ ಆಶ್ರಮದಲ್ಲಿ, ಅಕ್ಷರಧಾಮದಲ್ಲಿ ಆ ಚಿತ್ರವನ್ನು ನೋಡಿ, ಜೊತೆಗೆ ಮಂಟೂರಿಗೆ ನಾನು 3 ಸಲ ಹೋಗಿದ್ದೀನಿ, ಹುಬ್ಳಿಗೆ ಒಂದು 2 ಸಲ ಹೋಗಿದ್ದೀನಿ, ಹುಬ್ಳಿ ಮಠಕ್ಕೆ ಎಲ್ಲವನ್ನು ನೋಡಿ ಈ ಚಿತ್ರವನ್ನು ತಯಾರು ಮಾಡಿದ್ದೀವಿ. ಅವ್ರ ಆಸೆ ಸರ್ ಅದು. ಸರ್ ನೀವು ನಂಬೋದಿಲ್ಲ ನೋಡಿ, ಹುಬ್ಳೀಲಿ ಒಂದು ಇದು ಆರೂಢರ ಧಾಮ ಇದೆ ಅಂದ್ರೆ ಒಪ್ಪೋದು. ಇದು ಬಂದು ಯಾವುದು ಮುಧೋಳ ತಾಲೂಕು ಮಂಟೂರು. ಅಲ್ಲಿ ಹೋಗೋ ತನಕ ಏನು ಅನ್ಸಲ್ಲ, ತುಂಬ ಚಿಕ್ಕರು ಒಂದು ಹಳ್ಳಿ ಅನ್ಸುತ್ತೆ. ಅಲ್ಲಿ ಹೋಗಿ ಸ್ವಾಮಿಗಳು ಕ್ರಿಯೇಟ್ ಮಾಡಿದಾರಲ್ಲ ನೋಡಿ, ಯಾರಿಗೂ ಗೊತ್ತಿಲ್ಲ. ಇನ್ನು ಮೇಲೆ ಇದು ಪ್ರಚಾರಕ್ಕೆ ಬರಲೇಬೇಕು, ದೊಡ್ಡದಾಗಿ ಪ್ರಚಾರ ಆಗಬೇಕು. ಯಾಕೆಂದರೆ ಈ ಡಾಕ್ಯುಮೆಂಟ್ರಿ ಕೂಡ ನಾವು ತುಂಬ ದೊಡ್ಡದಾಗಿ ಮಾಡಿದ್ದೀವಿ, ಸಣ್ಣದಾಗಿ ಮಾಡೇ ಇಲ್ಲ. ಒಂದೊಂದು ಶಾರ್ಟ್ ಕೂಡ ನಾವು ಎಲ್ಲಿ ತೆಗಿಬೇಕು ಅಲ್ಲೇ ತೆಗೆದಿದ್ವಿ. -8 -12 ಅಲ್ಲಿ ಕೆಲಸ ಮಾಡಿರೋದು. ಕಾಶ್ಮೀರದಲ್ಲಿ ಪೆಹಲ್ಗಾಂವ್ ಆ ಬೆಟ್ಟಗಳ ಮೇಲೆ ನೀವು ಒಂದು ಶಾರ್ಟ್ ನೋಡಿದ್ರೆ ಅಲ್ಲಿ ಮೇಲೆ ಹತ್ಸೋಕ್ಕೆ ನಮಗೆ ಅರ್ಧ ದಿವಸ ಬೇಕು. ಆರ್ಟಿಸ್ಟ್ನ ಮೇಲೆ ಕರ್ಕೊಂಡೋಗಿ ಭಯ, ಕಾಯಕ, ನಡ್ಕ, ಎಲ್ಲಿ ಏನಾಗ್ಬಿಡುತ್ತೋ, ಯಾವ ಆಧಾರ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೆ, ಯಾವ ವಯಸ್ಸಲ್ಲಿ ಕಾಲಿಟ್ರೆ ಎಲ್ಲಿ ಒಳಗೆ ಹೋಗ್ತೀವಿ ಅಂತ. ನಾನಂತೂ ಒಂದು ಇದರಲ್ಲಿ ಯಲ್ಲಾಪುರದಲ್ಲಿ ಒಂದು ಫಾಲ್ಸಲ್ಲಿ ಮಾಡಿದ್ವಿ. ನಾನು ಎಲ್ಲ ಭಾರನ ದೇವ್ರ ಮೇಲೆ ಹಾಕ್ಬಿಟ್ಟಿದ್ವಿ ಸರ್, ಸಿದ್ಧಾರೂಢರ ಮೇಲೆ ಅಷ್ಟೇ. ಅವ್ರಿಗೆ ಕೈ ಇಡ್ತಾರೆ, ನಾವು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ನಾನು ನೋಡಕ್ಕೆ ಹೋದಾಗ ಫಾಲ್ಸ್ ಈ ಕಡೆ ಇದೆ, ಈ ಕಡೆ ಸ್ವಲ್ಪ ಒಂದು ಹಿಂಗಿರ್ಬೋದು ಅಂತ ಒಂದಷ್ಟು ಬಂಡೆಗಳನ್ನ ದಾಟಿ ಆ ಕಡೆ ಹೋಗ್ಬಿಟ್ಟೆ. ನಾನು ಅತ್ತಿ ಹೋಗಿದ್ದೋಕೆ ಬರೋಕ್ಕಾಗ್ತಾ ಇಲ್ಲ, ಎಲ್ಲೂ ಜಾಗ ಇಲ್ಲ ನಂಗೆ ಬರೋಕ್ಕೆ. ಕೂಗಿದ್ರೆ ಇವ್ರು ಯಾರಿಗೂ ಕೇಳಿಸ್ತಾ ಇಲ್ಲ. ಇವರು 1.5-2 ಕಿಲೋಮೀಟರ್ ಆ ಕಡೆ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹಂಗೂ ನೀರಲ್ಲಿ ಹೋಗಿ ಕಾಲಿಟ್ಟು ಬಂಡೆಗಳನ್ನ ಪಾತಿ ಸೈಡಲ್ಲಿ ಇಟ್ಕೊಂಡು ಹೆಂಗೋ ಮಾಡಿ ಮೇಲೆ ಬಂದೆ ನಾನು. ಇವ್ರು ಯಾರಿಗೂ ಈ ವಿಷಯ ಹೇಳಿಲ್ಲ. ನಾನು ಯಾವಾಗಲೂ ಸ್ವಲ್ಪ ಇದ್ದ ತೀಟೆ ಕೆಲಸ ಮಾಡ್ತಾ ಇರ್ತೀನಿ. ಸ್ವಲ್ಪ ಅಡ್ವೆಂಚರ್, ಲೈಫೇ ಅಡ್ವೆಂಚರ್ ಅನ್ನೋದ್ರಿಂದ ಏನೇನು ಮಾಡ್ತೀವಿ. ಜೊತೆಗೆ ಕಾಶ್ಮೀರದಲ್ಲಿ ಕೆರೆಯನ್ನು ನಾವು ಮಾಡಿದ್ರಮ್ಮ, ದಾಲ್ ಲೇಕ್ ಅಂತ. ನಾವು ಹೋದಾಗ ಅದು ಟೋಟಲ್ ದಾಲ್ ಆಗಿಬಿಟ್ಟಿತ್ತು, ಗಟ್ಟಿಯಾಗ್ಬಿಟ್ಟಿತ್ತು. ಸೊ ನಮ್ಮ ಬೋಟು 2 ಬೋಟು. ಆರ್ಟಿಸ್ಟ್ಗಳು ಎಲ್ಲಿ ಅವ್ರು, ನಮ್ಮ ಆರ್ಟಿಸ್ಟು ಎಲ್ಲವನ್ನ ತೀರ್ಥೇಶ್ ಅಲ್ಲಿದ್ದಾರೆ, ಅವರು 2ನೇ ಸಿದ್ಧಾರೂಢ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ಲಿ. ಸರ್ ಮುಂದೆ ಒಂದು ಬೋಟು ಇದನ್ನ ಐಸ್ನ ಕಡಿದು ಕೊರ್ಕೊಂಡು ಹೋಗುತ್ತೆ, ಹಿಂದೆ ನಾವು ಹೋಗ್ತಾ ಇರ್ತೀವಿ. ಸೊ ಹೋಗ್ತಾ ಹೋಗ್ತಾ ನಾವು ಹೋಗ್ಬೇಕಾದ್ರೆ ಒಂದು ಐಲ್ಯಾಂಡು 1 ಕಿಲೋಮೀಟರ್ ಇತ್ತಲ್ಲಮ್ಮ, 1 ಕಿಲೋಮೀಟರ್ ಇದೆ ಸರ್. ಮುಂದೆ ಕಟ್ ಮಾಡ್ತಾ ಹೋಯ್ತಲ್ಲ ಬೋಟ್ ಅದು ಕೆಳಗಡೆ ಅದು ಊಟ ಕಟ್ಟಾಗಿ ನೀರು ಒಳಗೆ ಬಂದ್ಬಿಡ್ತು. ಅದರಲ್ಲಿ ಸುಮಾರು ಜನ ಮೇನ್ ಸಿದ್ಧಾರೂಢರ ಕ್ಯಾರೆಕ್ಟರ್ ಅವನು ಕೂತಿದ್ದಾನೆ ಅಲ್ಲಿ ನಮ್ಮ ಹುಡುಗ. ಇವರೆಲ್ಲ ಡೈವ್ ಹೊಡಿಯಕ್ಕೆ ರೆಡಿಯಾಗಿದ್ದಾರೆ. ಡೈವ್ ಹೊಡೆದ್ರೆ ನೀರಲ್ಲಿ ಫ್ರೀಸೆ ಇನ್ನು ಬದುಕಕ್ಕೆ ಬೋಟಲ್ಲಿದ್ದರೆ ಹೆಂಗೋ ಉಳ್ಕೋಬೋದಿತ್ತೇನೋ. ನಮಗೆ ಅಲ್ಲಿ ಏನಾಯ್ತು ಏನಂತ ಗೊತ್ತಿಲ್ಲ ಸರ್. 2 ನಿಮಿಷ ನಾವು ದಡದಲ್ಲಿ ಇದ್ವಿ. ಹೆಂಗೆ ಕರ್ಕೊಂಡೋದ್ರು ನೀರು ಫುಲ್ ತುಂಬಿಕೊಂಡು ಹೆಂಗೋಯ್ತು ಅಂತ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ದಡಕ್ಕೆ ಸೇರಿದ್ವಿ. ಯಾರು ಬಂದು ನಮ್ಮನ್ನು ಬಿಡಿಸ್ಲೂ ಇಲ್ಲ, ಯಾರು ಇರಲೂ ಇಲ್ಲ, ಯಾರೂ ಇಲ್ಲ ನಮ್ಮನ್ನು ಬಿಟ್ಟರೆ. ಬಟ್ ದಡಕ್ಕೆ ಹೋಗಿದ್ದೀವಿ, ಶೂಟಿಂಗ್ ಮಾಡಿದ್ದೀವಿ, ಬಂದಿದ್ದೀವಿ. ಎಲ್ಲರಿಗೂ ಆ ದೇವರ ಆಶೀರ್ವಾದ ಅಥವಾ ಸಿದ್ಧಾರೂಢರ ಒಂದು ಮಹಾತ್ಮೆ ಆಶೀರ್ವಾದ ಇದೆ ಸರ್. ಅವ್ರ ಮಹಾತ್ಮೆ ಅಂದರೆ ಅವರ ಒಂದು ಅದ್ಭುತಗಳನ್ನೇ ಅವರ ಪವಾಡಗಳನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ನಿಮ್ಮ ಪ್ರೋತ್ಸಾಹ, ನೀವು ದಯವಿಟ್ಟು ಈ ಮುಖ್ಯವಾಗಿ ನಮ್ಮ ಏನು ಸಿದ್ಧಾರೂಢರ ಧಾಮ ಇದೆಯಲ್ಲ ಅದ್ರ ಬಗ್ಗೆ ನೀವು ಬರಲೇಬೇಕು ಸರ್. ಆದರೆ ಸಾಧ್ಯವಾದರೆ ಸ್ವಾಮಿಗಳ ಹತ್ರ ಮಾತಾಡಿ ದಯವಿಟ್ಟು ನೀವೆಲ್ಲ ಬನ್ನಿ. ಒಂದು ಬಸ್ಸೋ ಇಲ್ಲ ಒಂದು ಟ್ರೈನೋ ಇಲ್ಲ ಒಂದು ಪ್ಲೇನೋ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಬಂತು ಪರವಾಗಿ. ಅದರಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ನಮ್ಮ ಒಂದು ಆಸೆ ಇದೆ. ಇನ್ನು ನವೆಂಬರ್ 9ಕ್ಕೆ ಅಂತ ಇದೆ. ಅಲ್ಲಿ ರಿಲೀಸ್ ಆಗೋದು ನವೆಂಬರ್ 9ಕ್ಕೆ. ಹೇಗೆ ಪ್ರೋಗ್ರಾಮ್ ಆಗುತ್ತೆ ನೋಡಿಕೊಂಡು ನಿಮ್ಮನ್ನೆಲ್ಲ ಕರೆಸೋ ಒಂದು ಆಸೆ ಇದೆ. ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇಲ್ಲೆಲ್ಲ ಬಂದು ಇದಕ್ಕೆ ಬಂದು ಈ ಆಶೀರ್ವಾದನ ನೀವು ಪಡ್ಕೊಂಡಿದ್ದಕ್ಕೆ ನಾನು ಹಂಗೆ ಹೇಳ್ತೀನಿ. ನಮಸ್ಕಾರ ಎಲ್ಲರೂ. ಥ್ಯಾಂಕ್ ಯು. 8ನೇ ವಯಸ್ಸಲ್ಲಿ ಅವರು ಮನೆ ಬಿಟ್ಟು ಹೋಗಿರೋದು. ಅಲ್ಲಿಂದ 45ನೇ ವಯಸ್ಸಲ್ಲಿ ವಾಪಸ್ ಬಂದು ಬಿಜಾಪುರಕ್ಕೆ ಬಂದು ಹುಬ್ಳಿಗೆ ಬಂದು ಅಲ್ಲಿ ಮಠವನ್ನು ಹೆಂಗೆ ಕಟ್ಟಿದ್ರು, ಅವ್ರು ಯಾರ್ಯಾರು ಹೆಲ್ಪ್ ಮಾಡಿದ್ರು, ಆ ಮಠದಲ್ಲಿ ಏನೇನು ಪವಾಡಗಳಾಗಿದೆ, ಎಷ್ಟು ಜನ ಭಕ್ತರಿದ್ದಾರೆ, ಎಲ್ಲೆಲ್ಲ ಅವ್ರು ಇದ್ದಿದ್ದಾರೆ ಅನ್ನೋದೇ. ನಾನು ಸುಮಾರು ಒಂದು 45 ದಿನ ಶೂಟಿಂಗ್ ಮಾಡಿದ್ದೆ. ಅಮ್ಮ 35 ದಿನ 50 ನಿಮಿಷ ಇದೆ ಸರ್. ಸ್ವಾಮಿಗಳು ಅಷ್ಟು ಬೇಡ 45 ನಿಮಿಷನೇ ಬೇಕು ಅಂದರು. ನಮ್ಗೆ ಆಗ್ತಾ ಇಲ್ಲ. ಅವರು ಅಷ್ಟು ದೊಡ್ಡ ಕಥೆನ ಹೆಂಗೆ ಹಂಗೆ ಮಾಡಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ 55 ನಿಮಿಷಕ್ಕೆ ಕರ್ಕೊಂಡು ರಿಯಲ್ ಕತೆ ತೋರಿಸ್ಬೇಕು ಅಂದ್ರೆ ಅರ್ಥವರು ಕೂಡ ಸಾಲ ಇಲ್ಲ ಸರ್. ಇದಾವೆ ಸ್ವಲ್ಪ ಸಣ್ಣದು. ಅವ್ರು ಏನೇನು ಅಂದುಕೊಂಡ್ರು, ಏನೇನು ಬೋಧನೆ ಮಾಡಿದ್ರು ಎಲ್ಲವೂ ಇದೆ. ಆ ಜ್ಞಾನಕ್ಕೆ ನಮ್ಮ ಜ್ಞಾನಕ್ಕೆ ಏನೇನು ಬೇಕೋ ಅಷ್ಟು ಕೂಡ ಇದೆ 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 ಅದು ನಿಮಗೆ ಡಾಕ್ಯುಮೆಂಟ್ರಿ ನಾನು ರೆಡಿ ಆದಮೇಲೆ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮ ಎಲ್ಲ ಪ್ರೆಸ್ನವ್ರಿಗೆ ನಮ್ಮ ಮೀಡಿಯಾದವ್ರಿಗೆ ಇಡೀ ಚಿತ್ರವನ್ನು ನನಗೆ ತೋರಿಸ್ತೀನಿ ಸರ್. ಇಡೀ ಚಿತ್ರ 9ನೇ ತಾರೀಕು ರಿಲೀಸ್ ಆಗೋಕ್ಕೆ ಮುಂಚೆ ಅಪ್ಪು ಸರ್ ಅದೇ ಹೇಳಿದ್ರು, ಫುಲ್ ತೋರಿಸಿ ನಮಗೆ ಅಂತ. ಒಂದು ಇದೇ ಥರ ಒಂದು ಆಡಿಟೋರಿಯಮಲ್ಲಿ ಮಾತ್ರ ನಾನು ತೋರಿಸ್ತೀನಿ. ಯಾಕೆಂದರೆ ಅವ್ರ ಆಸೆ ಅಲ್ಲೇ, ಅದಕ್ಕೋಸ್ಕರನೇ ಒಂದು ಥಿಯೇಟ್ರ್ ಕಟ್ಟಿದ್ದಾರೆ. ಅಲ್ಲೇ ರಿಲೀಸ್ ಆಗಬೇಕು ಅಂತ ಅಲ್ಲೇ ಮಾಡ್ತಾರೆ. ಅಲ್ಲಿ ಬರೋ ಭಕ್ತಾದಿಗಳಿಗೆ ಅಲ್ಲಿ ತುಂಬ ಮಕ್ಕಳು ಭೂಮಿ ನೀರಲ್ಲಿ ಲಯ ಆಗ್ತದೆ, ನೀರು ಅಗ್ನಿಯಲ್ಲಿ ಲಯ ಆಗ್ತದೆ, ಅಗ್ನಿ ವಾಯುವಿನಲ್ಲಿ ಲಯ ಆಗ್ತದೆ, ವಾಯು ಆಕಾಶದಲ್ಲಿ ಲಯ ಆಗ್ತದೆ. ಆಕಾಶ ಅಂತ ಪ್ರಶ್ನೆ ಬರ್ತದೆ. ಗುರುಗಳೇ ಆಕಾಶ ಎಲ್ಲಿ ಲಯ ಆಗ್ತದೆ ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ ಗುರುಗಳನ್ನು. ಅದು ನೀನು ಗುರುವಿಯನ್ನು ಹುಡುಕೊಂಡು ಹೋಗಿ ಅವ್ರ ಮುಖೇನ ಅದನ್ನ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಅಂತ ಹೇಳ್ತಾರೆ. ಮತ್ತೆ ನೀವು ಯಾಕೆ ಹೇಳಂಗಿಲ್ಲ, ಅದು ನಿನ್ನ ಗುರುನೇ ಹೇಳ್ಬೇಕಾಗ್ತದೆ ಅಂದಾಗ ಗುರು ಶೋಧನೆ ಮಾಡ್ಲಿಕ್ಕೆ ಮಠ ಮನೆ ಬಿಡುವಂತ ಒಂದು ಪ್ರಥಮ ಸ್ಥಿತಿ. ಕ್ವಶನ್ ಎಷ್ಟೇ ಸರ್, ಪಂಚಭೂತಗಳಲ್ಲಿ ಎಲ್ಲವೂ ಭಸ್ಮ ಆಗೋಗುತ್ತೆ, ಎಲ್ಲ ಹಾಳಾಗೋಗುತ್ತೆ. ಮನುಷ್ಯ ಯಾಕೆ ಇಷ್ಟು ಆಸೆ ಏನೇನು ಇಟ್ಕೊಳ್ತಾನೆ ಅಲ್ವಾ? ಆಕಾಶ ಭೂಮಿ ಎಲ್ಲವೂ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಅವಾಗ ಇವ್ರು ಕೇಳ್ತಾರೆ, ಈ ಭೂಮಿ ಯಾಕೆ ಇದೆಲ್ಲನೂ ನಕ್ಷತ್ರ ಇವೆಲ್ಲನೂ ಆಕಾಶದಲ್ಲಿ ತಾನೇ ಇದೆ, ಆಕಾಶ ಹೆಂಗೆ ನಶಿಸಿ ಹೋಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಇದಕ್ಕೆ ನಾವು ಉತ್ತರ ಹೇಳೋಕ್ಕಾಗಲ್ಲ, ಯಾರು ಉತ್ತರ ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅಷ್ಟು ಬುದ್ಧಿ ನನಗಿಲ್ಲಪ್ಪ ಅಂತ. ಜ್ಞಾನವನ್ನು ಪಡ್ಕೊಂಡಿರೋಂಥ ಒಂದು ಮಹಾ ಯೋಗಿಗಳು ಇವರು ನನ್ನ ಗುರುವನ್ನು ನೀನೇ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಸಿಗ್ತಾರೆ ಯಾರಿಗೆ ಗೊತ್ತು? ಒಂದು ಸಣ್ಣ ಮಳೆ ಬಂದು ಜರಿಯಾಗಿ ನದಿಯಾಗಿ ದೊಡ್ಡದಾಗಿ ಹರಿದು ಎಲ್ಲೆಲ್ಲೋ ಹರಿದು ಹೋಗಿ ಸಮುದ್ರವನ್ನು ಸೇರಲ್ವಾ? ಆ ಥರ ನೀನೇ ಹೋಗಿ ನಿಮ್ಮ ಗುರುಗಳನ್ನ ನೀನು ಹುಡುಕ್ಬೇಕು ಅಂದಾಗ ಮನೆ ಬಿಟ್ಟು ಹೋಗ್ತಾರೆ ಅವರು 8 ವಯಸ್ಸಲ್ಲಿ. ಇದು ಕತೆ ಇಲ್ಲಿಂದ ಶುರು ಆಗುತ್ತೆ. ತುಂಬ ಅಡ್ವೆಂಚರ್ಗಳಿದೆ ಸರ್. ನಿಮಗೆ ತೋರಿಸಿ ನೀವು ಖುಷಿ ಆಗ್ತೀರಾ. ನಿಮ್ಮ ಒಂದು ಪ್ರೋತ್ಸಾಹ ಗುರುಗಳ ಮೇಲೆ ಆ ಮಠದ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಬರೋದು, ಜನಗಳು ಜಾಸ್ತಿ ಅಲ್ಲಿ ಬರೋ ಥರ ನಮ್ಗೆ ಆಗ್ಬೇಕಿನ್ನ ನೋಡಿ. ನಮಗೆ ಗೊತ್ತಿಲ್ಲ, ನಾವು ಇದ್ರಲ್ಲಿ ತೋರಿಸಿದಾಗ ಇಂಥದ್ದೊಂದು ಇದೆಯಾ ಅಂತ ಅಪ್ಪೂರು ಕೇಳ್ತಾರೆ ಸರ್. ಅವ್ರ ಆಸೆ ಬರೀ ಅಕ್ಷರಧಾಮ ಡೆಲ್ಲಿಲಿ ಇದೆಯಲ್ಲ ಆ ಥರ ಅಲ್ಲ. ಒಂದು ಒಂದು ಡಿಸ್ನಿ ವರ್ಲ್ಡ್ ಯಾವುದಮ್ಮ ಎಲ್ಲಿದೆ, ಯೂನಿವರ್ಸಲ್ ಸ್ಟುಡಿಯೋ ಅಥವಾ ಡಿಸ್ನಿ ವರ್ಲ್ಡ್ ಹೇಗಿದೆ ಹೊರಲ್ಯಾಂಡಲ್ಲಿ ಸಿಂಗಾಪುರ್ಲಿ, ಆ ಆಕಾಂಕ್ಷೆ ಅವ್ರು ಇಟ್ಕೊಂಡಿದ್ದಾರೆ. बट इष्ट जगह अंत हल्ली ग्राम अब नम सदानंद स्वामी नान होद तक अदे नानू यू रेग्युलर अदू हेबिटी एल हादू नान नमस्कार सर अंत अस्े हेती नान यार काल मुटल नन अभ्यास बट आ जग नोड़ मेले सड़ी काल मुटो अनिस्तु नान मुटदे आवत्तु अवे बरगिरी ऐन सार है आर वो आकांक्षण इटक कट्टर तुम्बा चेना सर अल बो मक्कलिगे अब निजवाग्लू अष्टु कष्टपट्टु कट्टिदारे अदक्के इदु डाक्युमेंट्री कूड पूरकवागि इन्नु अदक्के शक्ति कोडलि अंत नानु केळ्कोತೀನಿ नमस्कार नानु मोदलिंदने साधने सर याके नानु याव ತರ ಪರಿವರ್ತನೆಯೂ ಆಗಲ್ಲ ಯಾಕೆಂದ್ರೆ ಎಲ್ಲಾ ದೇವರ ಆಶೀರ್ವಾದ ಇರೋದ್ರಿಂದ ಆ ಈ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ ಸಾಧು ನೋಡೋಣ ನಾನು ಅವಾಗಿದ್ದೆ ಸರ್ ಅಂತ ಕೇಳಿದರು ನನ್ನ ಮೇಲೆ ಒಂದು ಹಾಡು ಬರ್ತಿದ್ರು ಒಂದು ಹಾಡು ನಾನು ಹಾಡಿದ್ದೆ ಸರ್ ಒಂದು ಹಾಡುಗಳು ಕೂಡ ಇದೆ ಇದರಲ್ಲಿ ಒಂದು 4-5 ಹಾಡುಗಳನ್ನು ಅದಕ್ಕೆ ಕಥೆಗೆ ಚಿಕ್ಕದಾಗಿ ಕಥೆಗೆ ಸರಿಸುವುದೊಂದಿದೆ ಒಂದು 4-5 ನಮ್ಮ ನಿಶ್ಚಲ್ ಅಂತ ನಮ್ಮ ಜೊತೆ ಇರುವಂತ ಸಾಹಿತಿಗಳು ಅದನ್ನ ನೀನು ಹೇಳಬೇಕು ಆ ಇದು ಮುಖ್ಯವಾಗಿ ಇರೋದು ಇದು ಮಾತುಬಿಡಿ ಸರ್ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡಿರಬಹುದು ಸ್ವಾಮಿಗಳು ದುಡ್ಡು ಕೊಟ್ಟಿರಬಹುದು ಆದರೆ ಇಡಿ ಈ ಒಂದು ಏನು ಡಾಕ್ಯುಮೆಂಟರಿ ರೆಡಿ ಆಗಿದೆ ಅದಕ್ಕೆ ಮೇನ್ ಕಾರಣ ಸುರಾಗ್ ಅವರೇ ಆ ಪಟ್ಟಿರೋ ಕಷ್ಟ ನಿಜವಾಗ್ಲೂ ನಾನು ಹೇಳಲ್ಲ ಹೆಂಗ್ ಯಾವ ತರ ಒಂದು ಪ್ಲೇನ್ ಕೂಡ ಎಷ್ಟು ಕಮ್ಮಿ ಆದಾಗ ನಾವು ಬುಕ್ ಮಾಡಬೇಕು ಅಲ್ಲಿಂದ ಸೇರಿ ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿ ಪ್ರತಿಯೊಂದು ನಾನು 50% ಶೂಟ್ ಮಾಡಿದೀನಿ ಅವನು 50% ಶೂಟಿಂಗು ಮಾಡಿದಾನೆ ನಮಗೆ ಎಲ್ಲ ನಿಂತುಕೊಂಡು ಇಷ್ಟು ಕೆಲಸವನ್ನು ಮಾಡಿರೋದೇ ಅವನೇ ಸರ್ ನನ್ನ ಹೆಸರು ಬರದೇ ಹೆಸರು ಬರುತ್ತೆ ಅಂತ ಅಲ್ಲ ಕಷ್ಟಪಟ್ಟು ಅವನು ಇದರಲ್ಲಿ ಮುತುವರ್ಜಿ ವಹಿಸಿ ಚಿಕ್ಕವನಾದರೂ ಕೂಡ ಅವನು ಕೆಲಸ ಮಾಡಿದಾನೆ ಥ್ಯಾಂಕ್ ಯು ಸರ್ ಇಲ್ಲ ನಾನಂತಲ್ಲ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಮಧ್ಯದಲ್ಲಿ ಲಾಕ್ಡೌನ್ ಆಯ್ತು ಲಾಕ್ಡೌನ್ ಆಯ್ತು ಕೋವಿಡ್ ಸ್ಟಾರ್ಟ್ ಆದಾಗ ಮತ್ತೆ ನಮ್ದು ಸಿನಿಮಾ ಅಂದ್ರೆ ನಂಗೆ ನಾವ್ ಒಂದೇ ಸಲ ಮುಗಿಸ್ಕೊಂಬಿಟ್ರೆ ಯಾವಾಗಲೂ ಒಳ್ಳೇದು ಒಂದ್ 2 ದಿನ ಬಿಟ್ಟಿದ್ರು ಅದು ಮುಂದಕ್ಕೆ ಯಾವಾಗ ಹೋಗುತ್ತೆ ಏನೇನ್ ಕೆಲ್ಸಗಳು ಮತ್ತೆ ಜನರನ್ನ ಸೇರಿಸ್ಬೇಕು ಆ ಜಾಗ ಸಿಗ್ಬೇಕು ಆಮೇಲೆ ಇದು ಒಂದು ಟೈಮ್ ಲೈನ್ ಅಲ್ಲಿ ನಡೆಯುತ್ತ ಕಥೆ ಆಗಿರೋದ್ರಿಂದ ನಾವು ಆ ಸೀಸನ್ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಈಗ ನಮ್ಮ ಆರ್ಟಿಸ್ಟ್ ಆ ಚಿಕ್ಕ ಹುಡುಗ ನೀವ್ ಈಗ ನೋಡಿದ್ರೆ ಅವ್ರು ಚಿಕ್ಕ ಹುಡುಗ ಅಲ್ಲ ನಿಮ್ಗೆ ಗೊತ್ತೂ ಆಗಲ್ಲ ಆ ಹುಡುಗನೇ ಇದು ಅಂತ ಹಾ ನನ್ಕಿಂತ ದೊಡ್ಡವ್ರ ತರ ಇದಾರೆ ಈಗ ಸೊ ಇಷ್ಟೆಲ್ಲ ಲಾಕ್ಡೌನ್ ಇಂದ ಡಿಲೇ ಆಯ್ತು ಇಲ್ಲಾಂದ್ರೆ ಬೇಗ ಆಗ್ತಾಯಿತ್ತು ಈ ಸಿನಿಮಾ ಇದು ಎಲ್ಲ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ರಿ ಅಲ್ಲ ಬಯೋಪಿಕ್ ಅದು ಸಿನಿಮಾನೇ ಇದು ಇದು ಡಾಕ್ಯುಮೆಂಟ್ರಿ ಅಂತ ನಾವು ಯಾವ್ದೋ ಅಲ್ಲಿ ಹುಬ್ಳಿ ಮಟ್ಟದ್ದು ಇಟ್ಕೊಂಡು ಡಾಕ್ಯುಮೆಂಟೇಶನ್ ತರ ಮಾಡಿಲ್ಲ ಒಂದು ಸಿನಿಮಾ ಶೂಟೇ ಮಾಡಿದ್ವಿ ಬಯೋಪಿಕ್ 55 ನಿಮಿಷ ಬಂದಿದೆ ಟೋಟಲ್ ಆಗಿ 3-4 ಸಾಂಗ್ ಇದೆ ಇದು ಡೈರೆಕ್ಷನ್ ಇವ್ರು ಮಾಡಿದ್ದಾರೆ ಇದು ಬಿಟ್ಟು ಮಿಕ್ಕಿ ಟೆಕ್ನಿಷಿಯನ್ಸ್ ಯಾರ್ಯಾರು ಅಂದ್ರೆ ನಮ್ಮ ಜಯಾನಂದ್ ಅಂತ ಬಜರಂಗಿ ಸಿನಿಮಾ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅವರ ಟೀಮು ಅದ್ರ ಜೊತೆ ಚಿಕ್ಕ ಹುಡುಗ ಬಂದು ನಿನಾದ್ ಅಂತ ಅವ್ರು ಚಿತ್ರದುರ್ಗದವರು ಇಲ್ಲಿ ತೀರ್ಥೇಶ್ ಅಂತ ಅಂದ್ರೆ ಒಂದು ಟೀನೇಜ್ ಅಪ್ ಟು 25 ಅವ್ರಿಗೂ ಏನು ಸಿದ್ಧಾರೂಢ ಕ್ಯಾರೆಕ್ಟರ್ ಮಾಡಿ ತೀರ್ಥೇಶ್ ಅಂತ ಅವ್ರು ಬಂದಿದ್ದಾರೆ ಇಲ್ಲಿ ಆಮೇಲೆ ಬನ್ನಿ ಒಂದ್ ನಿಮಿಷ ನೋಡ ಅವ್ರು ಬಂದಿದ್ದಾರೆ ಅರವಿಂದ್ ಅವರು ತೀರ್ಥೇಶ್ ಅವರು 25 ಏಜ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಆರ್ಟಿಸ್ಟ್ ಗಳು ತುಂಬಾ ನೋನ್ ಫೇಸ್ ಯಾರು ಇರಬಾರ್ದು ಅನ್ನೋದಕ್ಕೆ ನಾವು ಆಡಿಷನ್ ಮಾಡಿ ಹುಡುಕಿ ಮಾಡಿದ್ವಿ ಮೊನ್ನೆ ಅರವಿಂದ್ ಅವರು ಪುಕ್ಸಟೆ ಲೈಫ್ ಅಂತ ರಿಲೀಸ್ ಆಯ್ತು ಎಲ್ಲರೂ ನೋಡಿದೀರಾ ಪುಕ್ಸಟೆ ಲೈಫ್ ಫಿಲಂ ಡೈರೆಕ್ಟರ್ ಅವರು ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವರೇ ಆಮೇಲೆ ಇದರಲ್ಲಿ ಆಕ್ಟಿಂಗ್ ಇದ್ರಲ್ಲಿ ಏನ್ ಮೇನ್ ಅಂದ್ರೆ ಸರ್ ಎಲ್ಲ ತೀರ್ಥೇಶ್ ಬಗ್ಗೆ ಇರ್ಬೋದು ಅವ್ರ ಬಗ್ಗೆ ಇರ್ಬೋದು ಎಲ್ಲಾರ್ಗು ಕಷ್ಟ ಇದೆ ಸಿನಿಮಾ ಮಾಡೋದು ಯಾಕಂದ್ರೆ ಆ ಕಾಸ್ಟ್ಯೂಮ್ ಹಾಕೊಂಡು ಕಾಸ್ಟ್ಯೂಮ್ ಇಲ್ಲ ಬರೀ ಒಂದು ಕಟ್ಕೊಂಡು ಅಷ್ಟೇ ಇರೋದು ಕಾಸ್ಟ್ಯೂಮ್ ಅಂತ ಹೇಳಿ ಒಂದು ಕಟ್ಕೊಂಡು -12 -14 ಡಿಗ್ರಿಯಲ್ಲೂ ಕೂಡ ಅವ್ರು ಪಾಪ ಯೋಗ ಮಾಡಿದಾರೆ ಆ ಸೀನ್ಸ್ ಟೀಸರ್ ಅಲ್ಲಿ ಇಲ್ಲ ಸಿನಿಮಾ ಅಲ್ಲಿ ಬರ್ಲಿ ಅಂತ ಇಟ್ಟಿದ್ವಿ ಸೊ ಎಲ್ಲಾ ತರ ದೊಡ್ಡ ಐಸು ಒಳಗೆ ನಿಂತ್ಕೊಂಡು ಅವ್ರು योग इडी दिन शूटिंग अरविंद कई फ्रैक्चर अल बंद अल्लेल ओडाडी ऐसली ऐस नीरल्ले ನಡೆದು ಸರ್ ಅದಿನ್ನ ಅವರ ಬಗ್ಗೆ ಹೇಳಬೇಕು ಕೈ ಹೊರದೋಗಿ ಅವರಿಗೆ ಏನು ನೆಟ್ ಏನು ಹಾಕಿದ್ರಲ್ಲ ಸ್ಟಿಂಗ್ ಅಲ್ಲಿ ಹಾಕಿದ್ರು ಅದು ಈ ಈ ವೆದರ್ ಅಲ್ಲಿ ಇರೋದೇ ಕಷ್ಟ ಅದರಲ್ಲಿ ಹಾಕೊಂಡ ಪೇನ್ ಗೆ ನಮ್ಮ ಜೊತೆ ಅವರು ಸಿದರೋಡದ ಕೆಲಸಕ್ಕೆ ಇದು ಕಾಶ್ಮೀರಕ್ಕೆ ಬಂದಿದ್ರು ಆ ಆ ವೆದರ್ ಗೆ ಎಳಿಯುತ್ತೆ ಅದು ಅಂತದೊಂದು ನಾವು ಅವರನ್ನ ಚೂರು ಪ್ಯಾಕ್ ಮಾಡಿ ಕೈಯಲ್ಲ ಸುತ್ತಿ ಮಾಡಿ ತುಂಬಾ ಕಷ್ಟ ಪಟ್ಟಿದ್ದಾರೆ ಅರವಿಂದ್ ಅವರಂತೂ धन्यवाद अरविंद स्वामी आशीर्वाद दुड्ड टीम जन इडी इंडिया आलमोस्ट इलिंद हैदराबाद मंटूर हुब्ली अलिंद ना काश्मीर काश्मीरल्ली पहलगाम गुलमर्ग यल्लापुर सकलेशपुर रामोजी रामोजियल्लू कूड़ा सेट आगिसि शूटिंग ಒಂದು ದೊಡ್ಡ ಸಿನಿಮಾ ಯಾವ ರೀತಿ ಮಾಡ್ತೀವಿ ಆ ರೀತಿನೇ ಮಾಡಿದ್ವಿ ಅದಕ್ಕೆ ಮೇನ್ ಏನಂದ್ರೆ ಶ್ರೀ ಸನಾನ್ ಸ್ವಾಮಿಗಳು ಅವರಿಗೆ ಇದ್ದಿದ್ದ ಆಸೆ ಮೇನ್ ಹಿಂಗೇ ಬರಬೇಕು ಆಮೇಲೆ ನಾವು ಮಠ ಇರೋವರೆಗೂ ಆ ಸಿನಿಮಾ ಪ್ಲೇ ಆಗಿರೋದ್ರಿಂದ ಒಂದ್ಸಲಿ ಮಾಡಿದ್ರೆ ಈ ದೊಡ್ಡ ಲೆವೆಲ್ ಗೆ ಮಾಡಕಂತ ಅವರ ಆಸೆ ಇತ್ತು ಇದು ಬಿಟ್ಟು ಇದನ್ನ ಸ್ಟಡಿ ಮಾಡಿ ರೈಟಿಂಗ್ ಅಂತ ಮೇನ್ ಆಗಿ ಮಾಡಿದ್ರು ರುಕೇಶ್ ಅಂತ और सुमार सिंह पंडेवलिगे डयलॉग बरेदिद्दारे और इदक्के रईटर डयलॉग निश्चल अंत लिरिक्स बरेदिरोदु सांगुगळु इरोदरल्लि म्यूजिक नम्म तंदे माडिद्दारे टोटल आगे दोड्ड दोड्ड सिनेमाने सर इदु बाय डॉक्यूमेंटरी अंत हेळि हेळकोळ्ळि नानु माडिदिनि अंद्रे दोड्डदे अंत हेळ्तारे ओंदु 55 शॉट्स हेळुत्ते काश्मीरदल्लि कैमरा हौदु हौदु आमेले एल्लानु तुम्बा आ सिनेमाने सर सिनेमाने अदिक डॉक्यूमेंटरी अंदिद तक्षण इदेनो इदु रिपोर्ट कोट्टंगल्ल ओंद सिनेमाने सर चित्रने बायोपिक फिल्म ಅಷ್ಟೇ ಸಿನಿಮಾ ಮಾಡಿದೆ ಇದು ನವೆಂಬರ್ 9ನೇ ತಾರೀಕು ಅಲ್ಲಿ ಲಾಂಚ್ ಆಗ್ತಿದೆ ಥಿಯೇಟರ್ ಅಲ್ಲಿ ಅದು ಸ್ವಾಮಿಗಳು ಒಂದು ಅಲ್ಲೊಂದು ಕಾರ್ಯಕ್ರಮ ಇದೆ ಆದರೆ ಸ್ವಾಮಿಗಳು ಹೇಳಿದಂಗೆ ಅಲ್ಲೊಂದು ಪ್ರೆಸ್ ಮೀಟ್ ಪ್ಲಾನ್ ಮಾಡ್ತೀವಿ ಸರ್ ಇದು ಅಲ್ಲಿ ಈಗ ನೀವು ನೋಡಿರಬಹುದು ಅಲ್ಲಿ ಅಲ್ಲೊಂದು लेजी रिवर तर वंडरला नोड़ीर आ रीति बोट रईड है सो आ जग बंद सीधा रोड सिनेमा आ बोट रईड कूड़ा जीवन चरित्रे बसवण्णवरदु सिद्धारूढ़ इवरदेल्ल जीवन चरित्रे हेंगिरुत्ते अंत टोटल ओंदु सेट इदे अल्लि हाँ अदरल्लि बसवण्णवर कथे इदे सो नहीं फैमिली समेत हादसा इडी दिन कलिबोदल्ली फिल्म नोडि अल्ली अंत मत्ते नेटफ्लिक्स अल्लि बंद्रे इन्नोंदु सिनेमा आगि उळ्कोंड्बिडुत्ते इदु अल्ली बंदु जनरु दयविट्टु नोडबेकु अंत एल्लरिगू हेळ्तीवि आमेले इल्ली शार्ट नोटिस आगिरोद्रिंद एल्ल ओब्रो टीम अवरु मिस आग्तिदारे अदक्के एल्लारु मेंशन माडिदे ईग ನ್ಯಾಷನಲ್ ಅವಾರ್ಡ್ ಮಾತ್ರ ಕಳಿಸೋಣ ಅಂತ ಆಸೆ ಇದೆ ನನ್ನ ಅದ ಸರ್ ಅದಕ್ಕೆ 30 ದಿನ ಪ್ರೋಸೆಸ್ अद्बिट्टु इल्ली सुमारु जन इल्लदे इरोद्रिंद ई विडियो नोडिदवरिगे खुशी आगलि अंत एल्ल नम्म टीम अवरिगे थैंक्स हेळ्तेने तीर्थेश अरविंद सर इरबहुदु नम्म आनंद अवरु इरबहुदु आर्ट डायरेक्षन आनंद अवरु माडिदारे अवरु कूड तुंबा एल्लारू सर कष्ट इल्लदे केलस इल्ल इदರಲ್ಲಿ ಅದರಿಂದ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಪೋಸ್ಟ್ ಪ್ರೊಡಕ್ಷನ್ ನಮ್ಮ ಸ್ಟುಡಿಯೋ ಲೂಪ್ ಎಂಟರ್‌ಟೈನ್‌ಮೆಂಟ್ ಅಲ್ಲಿ ಆಗಿದೆ ಹೆವಿ ಗ್ರಾಫಿಕ್ಸ್ ಇದೆ ತುಂಬಾ ಆಕ್ಷನ್ ಕಾಮಿಡಿ ಸೆಂಟಿಮೆಂಟ್ ಥ್ರಿಲ್ಲರ್ ಎಲ್ಲ ಇದೆ ಅಂದ್ರೆ ಸಿನಿಮಾ ರೀತಿಯಲ್ಲಿ ಇದೆ ಹೆವಿ ಇದೆ ಗ್ರಾಫಿಕ್ ಕೋಶನ ತುಂಬಾ ಇದೆ ಅದಕ್ಕೆ ಆದ್ರೆ ಒಂದು ಸ್ವಾಮಿಗಳು ಒಪ್ಪಿಕೊಂಡ್ರೆ ಒಂದು ಪ್ರೀಮಿಯರ್ ಶೋ ತರ ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಶೋ ಆದ್ರೂ ಪ್ಲಾನ್ ಮಾಡೋಣ ದಯವಿಟ್ಟು ಈ ಪಾರ್ಕ್ ಬಗ್ಗೆ ಸ್ವಾಮಿಗಳ ಬಗ್ಗೆ ನಮ್ಮ ಈ ಒಂದು ಸಿನಿಮಾ ಬಗ್ಗೆ ನೀವು ಆದಷ್ಟು ಪಬ್ಲಿಸಿಟಿ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ म्यूजिक डायरेक्शन साधक होगिल्ल अंत पब्लिसिटी कोट्रे खुशी आगुत्ते अन्नबहुदु सिद्धरोड आशीर्वाद इरुत्ते ಇದರಲ್ಲಿ ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದರಲ್ಲಿ ಮೇನ್ ಆಗಿ ನಮ್ಮ ವೆಂಕಟೇಶನ್ ಅವರೇ ಬಂದು ಬಿಟ್ರಾ ಬಂದು ವೆಂಕಟೇಶನ್ ಥ್ಯಾಂಕ್ಸ್ ಅರ್ಜೆಂಟ್ ಅಲ್ಲಿ ಆದ್ರೂ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಟ್ಟು ಥ್ಯಾಂಕ್ ಯು ಸರ್ जोर हेल्ती वर्ग केसकोली थैंक यू ಆ ಕಡೆ ತಿಂಡಿಗೂ ಇಲ್ಲ ಈ ಕಡೆ ಮಧ್ಯಾಹ್ನ ಲಂಚ್ಗೂ ಇಲ್ಲ ಸೋ ಬ್ರಂಚ್ ತರ ಗಿಂಡಿ ಇದೆ ರೆಡಿ ಆಗಿದೆ ತಿಂಡಿನೆಲ್ಲ ಲಂಚ್ ಇಲ್ಲ ಅಂದನ ಗಿಂಡಿ ಇದೆ ಇಲ್ಲ ಆ ಟೈಮ್ ಆಗಿರೋದ್ರಿಂದ ಮಧ್ಯದಲ್ಲಿ ಇದೀವಿ ಹೌದು ಅದೇ ಇಲ್ಲ ಇಲ್ಲ ಲೈಟ್ ಆಗಿ ಒಂದು ಇದನ್ನ ಮಿಕ್ಸ್ ಮಾಡೋಣ ಅರ್ಧ ಒಂದು ಚೂರು ಫುಡ್ ತಿನ್ಕೊಂಡು ಹೋಗೋಣ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿಗೆ